ಹಿಂದಿ ಅವತರಣಿಕೆಯಲ್ಲಿ ಕೆ ಜಿ ಎಫ್ ಟೂನ ಹೊಸ ದಾಖಲೆ ಇದು ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿದೆ ಕೆ ಜಿ ಎಫ್ ಚಾಪ್ಟರ್ ಟು ಹಿಂದಿ ಅವತರಣಿಕೆಯ ಒಟ್ಟು ಗಳಿಕೆ ಮೊದಲ ದಿನದ ಒಟ್ಟು ಐವತ್ತ್ಮೂರು ಪಾಯಿಂಟ್ ಒಂಬತ್ತು ಐದು ಕೋಟಿ ಹತ್ತಿರ ಐವತ್ನಾಲ್ಕು ಕೋಟಿ ಅಂತ ಅನ್ಕೊಳ್ಳೋಣ ಈ ಹಿಂದೆ ಐವತ್ತೊಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಗಳಿಸಿ ದಾಖಲೆ ಮಾಡಿತ್ತು ವಾರ್ ಸಿನಿಮಾ ಅದನ್ನು ದಾಟಿ ಕೆ ಜಿ ಎಫ್ ಚಾಪ್ಟರ್ ಟೂ ಹೋಗಿದೆ ವಾರ್ ಮತ್ತೆ ದ ಥಗ್ಸ್ ಆಫ್ ಹಿಂದೂಸ್ತಾನ್ ಈ ಎರಡೂ ಮೂವಿಗಳು ಕೂಡ ಒಂದು ಐವತ್ತೊಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಇನ್ನೊಂದು ಐವತ್ತು ಪಾಯಿಂಟ್ ಏಳು ಐದು ಕೋಟಿ ತಗ್ಸ್ ಆಫ್ ಹಿಂದೂಸ್ತಾನ್ ಆದರೆ ಕೆ ಜಿ ಎಫ್ ಚಾಪ್ಟರ್ ಟೂ ಬರೆದಿರ್ತಕ್ಕಂಥ ರೆಕಾರ್ಡ್ ನೋಡಿ ಐವತ್ತ್ಮೂರು ಪಾಯಿಂಟ್ ಒಂಬತ್ತು ಐದು ಕೋಟಿ ಇದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಹರೀಶ್ ಅವರಿಂದ ಪಡ್ಕೊತೀನಿ ಹರೀಶ್ ಈಗ ಇಂಡಿವಿಜುವಲ್ ಆಗಿ ಒಂದೊಂದೇ ಭಾಷೆಗಳದ್ದು ಕಲೆಕ್ಷನ್ ಎಷ್ಟಿದೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಕೊಟ್ಟಿದ್ದಾರೆ ಮತ್ತು ಹಿಂದಿಯಲ್ಲೇ ತಯಾರಾದ ಸಿನಿಮಾಗಳ ದಾಖಲೆಯನ್ನು ಕನ್ನಡದ ಸಿನಿಮಾ ಉಡಿಸ್ ಮಾಡಿದೆ ಅಂತಂದರೆ ಒಂದು ದೊಡ್ಡ ಯಶಸ್ಸು ಅಂತಕ್ಕಂಥ ಭಾವಿಸ್ಬೋದಲ್ಲ ಖಂಡಿತ ಖಂಡಿತ ಅರವಿಂದ್ ಇದೊಂದು ಹೊಸ ಬೆಳವಣಿಗೆ ಎಲ್ಲರೂ ಖುಷಿ ಪಡಬೇಕಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು ಅಂದ್ರೆ ಕನ್ನಡ ಸಿನಿಮಾಗೆ ಸೀಮಿತ ಮಾರುಕಟ್ಟೆ ಕನ್ನಡ ಸಿನಿಮಾಗಳು ಅಷ್ಟು ಅಷ್ಟು ಚೆನ್ನಾಗಿ ಓಡೋದಿಲ್ಲ ಅಥವಾ ಕನ್ನಡ ಸಿನಿಮಾಗಳಲ್ಲಿ ಅಷ್ಟು ಕಲೆಕ್ಷನ್ ಆಗಲ್ಲ ಅಂತ ಮಾತಾಡ್ತಾ ಇದ್ದಂಥವ್ರಿಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಖಂಡಿತ ಜನ ಕೈ ಹಿಡಿತಾರೆ ಎಲ್ಲ ಭಾಷೆಯ ವರ್ಗದವರು ಕೂಡ ಒಳ್ಳೆ ಸಿನಿಮಾನ ಯಾವತ್ತು ಕೈ ಬಿಡಲ್ಲ ಅನ್ನೋಂಥದಕ್ಕೆ ಇದೊಂದು ಕೆಜಿಎಫ್ ಒಂದು ತಾಜಾ ಉದಾಹರಣೆ ಎರಡು ಸಿನಿಮಾಗಳನ್ನ ಇಟ್ಟರು ಒಂದು ಅಮೀರ್ ಖಾನ್ ಅವರ ಸಿನಿಮಾ ಇನ್ನೊಂದು ಋತಿಕ್ ರೋಷನ್ ಅವರ ಸಿನಿಮಾ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಒಂದು ರೆಕಾರ್ಡ್ ಅನ್ನ ಸೊ ಟಾಪ್ ಸೆಕೆ ಎರಡು ಮೂವಿಗಳು ಎರಡು ಮೂವಿಗಳು ಮಾಡಿದಂತಹ ದಾಖಲೆಯನ್ನ ಕೆಜಿಎಫ್ ಚಾಪ್ಟರ್ ಟು ಅಳಿಸಿರುವಂಥದ್ದು ಹೊಸ ದಾಖಲೆಯನ್ನ ಬರೆದಿರುವಂತದ್ದು ಮತ್ತೆ ಇಂಡಿವಿಜುವಲ್ ಆಗಿ ಯಾವ್ಯಾವ ಭಾಷೆಗಳಲ್ಲಿ ಯಶಸ್ಸು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಧಿಕೃತವಾಗಿ ಕಲೆಕ್ಷನ್ ರಿಪೋರ್ಟ್ ಅನ್ನ ಹೊಂಬಾಳೆ ಸಂಸ್ಥೆ ಕೊಡಬೇಕಾಗಿದೆ ಈಗ ಅವ್ರಿಗೆ ಹೋರಾಲ್ ಕೊಟ್ಟಿರುವಂತದ್ದು ಭಾರತ ದೇಶದಲ್ಲಿ ಒಟ್ಟಾರೆ ಎಲ್ಲಾ ಭಾಷೆಗಳಿಂದ ಸೇರಿ ಆಗಿರುವಂತಹ ಒಂದು ಕಲೆಕ್ಷನ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಇದು ಒಂದು ಹೊಸ ಬೆಳವಣಿಗೆ ಒಂದು ಹೊಸ ದಾಖಲೆ ಈಗ ಶುರುವಾಗಿದೆ ಅಂದ್ರೆ ಕೆಜಿಎಫ್ ಚಾಪ್ಟರ್ ಟು ಪ್ರತಿಯೊಂದು ವಿಚಾರದಲ್ಲಿ ಅಂದ್ರೆ ನಂಬರ್ ಆಫ್ ಸ್ಕ್ರೀನ್ಸ್ ಇರ್ಬೋದು ಅರ್ಲಿ ಮಾರ್ನಿಂಗ್ ಶೋಸ್ ಇರ್ಬೋದು ಅಂದ್ರೆ ಒಂದೇ ದಿನದಲ್ಲಿ ಶೋಗಳು ಆಗುವಂಥ ದಾಖಲೆ ಇರಬಹುದು ಇದೆಲ್ಲವನ್ನು ಕೂಡ ಒಂದೊಂದು ದಿನ ಒಂದೊಂದು ದಾಖಲೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಸೊ ಇವತ್ತಿನ ದಾಖಲೆ ಓವರ್ ಆಲ್ ಕಲೆಕ್ಷನ್ ಹೇಳ್ಬೋದು ಮತ್ತೆ ಹಿಂದಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತದ್ದು ಮತ್ತೆ ಹಿಂದಿಲಿ ಕೂಡ ಅಷ್ಟೇ ಹೈಯೆಸ್ಟ್ ನಂಬರ್ ಆಫ್ ಥಿಯೇಟರ್ಸ್ ಗಳು ಕೂಡ ಕೆ ಜಿ ಎಫ್ ಚಾಪ್ಟರ್ ಟೂಗೆ ಗೆ ಆ ಒಂದು ಟೈಮಲ್ಲಿ ರಿಲೀಸ್ಗೆ ರೆಡಿ ಆಗಿದ್ದಂತಹ ಸಿನಿಮಾ ಕೂಡ ಹಿಂದಿಯಲ್ಲಿ ರೆಡಿಯಾಗಿದ್ದಂಥ ಜರ್ಸಿ ಸಿನಿಮಾನ ಕೂಡ ಅವರು ಸ್ಟಾಪ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು ಅಂದರೆ ಅಂದ್ರೆ ಜಿ ಎಫ್ ಅಬ್ಬರ ಆ ಮಟ್ಟಕ್ಕೆ ಇತ್ತು ಇವರ ಪ್ರಚಾರ ಅನೌನ್ಸ್ ಮಾಡ್ತಾ ಇದ್ದಂಗೆ ಇವರ ಪ್ರಚಾರ ಶುರು ಮಾಡ್ತಾ ಇದ್ದಂಗೆ ಎಲ್ಲ ಕಡೆ ಜರ್ಸಿಯ ಏನೊಂದು ಅನೌನ್ಸ್ ಡೇಟ್ ಮಾಡಿತ್ತು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡ್ರು ಅದಾದ ನಂತರ ಎಲ್ಲ ಥಿಯೇಟರ್ ಗಳಲ್ಲೂ ಕೂಡ ಕೆಜಿಎಫ್ ಅಬ್ಬರಿಸೋದಕ್ಕೆ ಶುರುವಾಯಿತು ಸೊ ಅದಕ್ಕೆ ಉತ್ತರ ಇವತ್ತು ಬಾಕ್ಸ್ ಆಫೀಸ್ ನಲ್ಲಿ ಬಂಪರ್ ಬೆಳೆ ಬೆಳೆದಿರುವಂಥದ್ದು ಅರವಿಂದ್